ಈ ಮಿತ್ರ ನಿಮ್ಗೆ ನಿಮ್ಗೆ ಇಷ್ಟ ಕಷ್ಟಕರವಾಗಿತ್ತು ಇಂಟರ್ವ್ಯೂ ಎಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಈ ತರ ಎಲ್ಲ ಮೋಸ್ಟ್ಲಿ ಅಲ್ವೊಂದು ನನಗೂ ಸ್ವಲ್ಪ ಡೌಟ್ ಇತ್ತು ಆದ್ರೂ ಸಿಕ್ತು ಸರ್ ಇದು ಮೌರ್ಚಿಂಗ್ ಅಂತ ಇದು ಒಳಗಡೆ ಲೇಡಿ ಸರ್ ಈ ಲೇಡ್ ಏನಾದ್ರು ನಾಲ್ಗೆ ಟಚ್ ಆದ್ರೆ ನಾಲ್ಗೆ ಕಟ್ ಆಗುತ್ತೆ ಒನ್ಸ್ ಐ ಲವ್ ಅ ಬ್ಯೂಟಿಫುಲ್ ಗರ್ಲ್ ಕ್ಯೂಟ್ ಅಂಡ್ ವೈಟ್ ಅಸ್ ಪರ್ಲ್ ಐ ಲವ್ ಡರ್ ವೆನ್ ಐ ವಾಸ್ ಅಟ್ ಸ್ಕೂಲ್ ಅಂಡ್ ಸೋನ್ ವಾಸ್ ಅ ಫುಲ್ ಅಂತ ನೀವು ನಿಮ್ಮ ಮಗಳನ್ನ ಪ್ರೀತಿಸಿದ್ರೆ ಅದು ಪ್ರೀತಿ ಅದೇ ನಾನು ನಿಮ್ಮ ಮಗಳ ಮಗಳನ್ನ ಪ್ರೀತಿಸಿದ್ರೆ ಅದು ಪ್ರೇಮ ಅಂತ ಸುಧೀಂದ್ರ ಅಂದ್ರೆ ಸೂಪರ್ ಯುನೀಕ್ ಡೈನಾಮಿಕ್ ಹೀರೋ ಇಂಟೆಲಿಜೆಂಟ್ ನೋಬಲ್ ರೊಮ್ಯಾಂಟಿಕ್ ಅಂಡ್ ಅಸ್ಟಾನಿಶಿಂಗ್ ಈ ಎಲ್ಲಾ ಕ್ವಾಲಿಟಿ ಉಳ್ಳವನೇ ಆರ್ ಸುಧೀಂದ್ರ ಅಂತ ಆಮೇಲೆ ನಾನು ಸ್ಕೂಲಲ್ಲಿದ್ದಾಗ ಅವರು ಒಂದು ಕಂಪಲ್ಸರಿ ಹೇಳಿದ್ರು ಯಾವಾಗಲೂ ಕನ್ನಡದಲ್ಲೇ ಮಾತಾಡ್ತಾರೆ ದಯವಿಟ್ಟು ಸ್ವಲ್ಪ ಇಂಗ್ಲೀಷ್ ಇಂಗ್ಲೀಷ್ ಸ್ವಲ್ಪ ಅವ್ರು ಇಂಪ್ರೂವ್ ಮಾಡ್ಕೋಬೇಕಲ್ಲ ಅಂತ ಸೊ ನಮ್ಮ ತಂದೆಗೆ ನಮ್ಮ ತಂದೆ ಸ್ವಲ್ಪ ಎಜುಕೇಟೆಡ್ ಆಗಿರೋದ್ರಿಂದ ಅವರು ನನ್ನ ನನಗೆ ಇಂಗ್ಲೀಷ್ ಬರೋಕು ಸ್ವಲ್ಪ ಇಂಗ್ಲೀಷಲ್ಲೇ ಮಾತಾಡೋ ಶುರು ಮಾಡಿದ್ರು ಇಂಗ್ಲೀಷ್ ಯಾವಾಗ ನಂದು ಸ್ವಲ್ಪ ಇಂಪ್ರೂವ್ ಆಯಿತು ಕನ್ನಡದ ಮೇಲೆ ನಾನು ನನ್ನ ಅಭಿಮಾನ ಹೆಚ್ತಾ ಹೆಸ್ತಾ ಹೋಯ್ತು ಸರ್ ಏನೋ ಇಂಗ್ಲೀಷಲ್ಲಿ ಮಾತಾ ಮಾತಾಡಿಬಿಟ್ರೆ ದೊಡ್ಡ ಮನುಷ್ಯ ಅಲ್ಲ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ ಈಗಲೂ ಅಷ್ಟೇ ಸರ್ ಎಷ್ಟೋ ಜನ ಕ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ನಾನು ಇಂಗ್ಲೀಷ್ ಇಂಗ್ಲೀಷ್ ಹೇಳ್ಕೊಡ್ತೀನಿ ಅಟ್ ಲೀಸ್ಟ್ ಕನ್ನಡಬದ್ದಾಗಿ ಹೇಳ್ಕೊಡಕ್ಕೆ ಆಗದೆ ಹೋದ್ರು ಮಾತಾಡ್ತಾ ಮಾತಾಡ್ತಾ ಹೇಳಿ 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 ಹೇಳ್ಕೊಡ್ತೀನಿ ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಇಂಗ್ಲೀಷ್ ನಾನು ಅಂತ ಕಲ್ತ್ಕೊಂಡು ಕಲ್ತ್ಕೊಂಡು ಒಬ್ಬರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ ಇನ್ನೊಬ್ಬರು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಸರ್ ಇದನ್ನು ಹೇಳ್ಕೊ ಹೇಳ್ಕೊಡಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಹೆಚ್ ಎಲ್ ಜಾಬ್ ಹೇಗೆ ಸಿಕ್ತು ಹೆಚ್ ಎ ಎಲ್ ಜಾಬ್ ಹೇಗೆ ಸಿಕ್ತು ಅಂದರೆ ಇದು ಪ್ರೈವೇಟ್ ಕಂಪ್ನಿ ಮುಚ್ಚೋಯ್ತು ಅಂತ ಹೇಳಿದ್ನಲ್ಲ ಪ್ರೈವೇಟ್ ಕಂಪ್ನಿ ಮುಚ್ಚಿ ಮುಚ್ಚಿ ಮುಚ್ಚೋದಾಗ ನಾನು ಫಾರ್ ಸಮ್ ಟೈಮ್ ನನಗೆ ಕೆಲಸ ಇರಲಿಲ್ಲ ಸರಿ ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀನಿಲ್ಲ ಅಂತ ನನಗೆ ಅದೊಂಥರ ತುಂಬ ಬೇಜಾರಾಗ್ತಾಯಿತ್ತು ಆಮೇಲೆ ಫ್ರೆಂಡ್ಸ್ ಎಲ್ಲ ಕೇಳೋರು ಏನೋ ಜಾಬ್ ಹೊಡ್ದ್ತಲ್ಲ ಏನು ಅವಾಗ ಏನು ಮಾಡ್ತೀವಾಗ ಅಂತ ಈಗ ಈಗ ಯಾರೇ ಈಗ ಹೇ ಹೇ ಹೆಂಗೆ ತರಲೆ ಮಾಡ್ತೀಯಾ ಯಾರು ತರಲೆ ಮಾಡ್ತೀಯಾ ಅದರ ಕೇಳಿ ಕೇಳೋರು ಅವಾಗ ಏನು ಉತ್ತರವೇ ಇರಲಿಲ್ಲ ಸೊ ಹಾಗಾಗಿ ಒಂದು ಸಲ ನ್ಯೂಸ್ ಪೇಪರ್ ನೋಡ್ತಾ ಇದ್ರು ನಮ್ಮ ಫ ಫಾದರ್ ಅವರು ಅವಾಗ ಯಾವುದೋ ಒಂದು ಕಾಲಮಲ್ಲಿ ಆ್ಯಡ್ ಫಾರ್ ಡಿಸೇಬಲ್ಡ್ ಅಂತ ಬಂತು ಆ್ಯಡ್ಸ್ ಫಾರ್ ಬ್ಲೈಂಡ್ ಪೀಪಲ್ ಅಂತ ಸೊ ಹಾಗಾಗಿ ಹೆಚ್ ಅಲ್ಲಿ ಒಂದು ಆಫರಿಂಗ್ ಇದೆ ಅಂತ ಒಂದು ಇದಾಯಿತು ಸರಿ ನಾನು ಅಪ್ಲೈ ಮಾಡಿದೆ ಇಂಟರ್ವ್ಯೂ ಇದು ತುಂಬ ಕಷ್ಟಕರವಾಗಿತ್ತು ಹಿನ್ನ ಇಂಟರ್ವ್ಯೂ ಎಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಈ ಥರ ಎಲ್ಲ ಸೊ ಮೋಸ್ಟ್ಲಿ ಸಿಗತ್ತಾ ಒಂದು ನನಗೂ ಸ್ವಲ್ಪ ಡೌಟ್ ಇತ್ತು ಆದರೂ ಸಿಕ್ತು ಸರ್ ಜಾಬ್ ಸಿಕ್ತು ಅಬಾ ಭಗವಂತನ ಕೃಪೆ ಹಾಗೂ ನಿಮ್ಮಂಥ ಮಹಾಪುರುಷರ ಆಶೀರ್ವಾದ ಸಿಕ್ತು

ಅದು ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರತ್ತೆ ಹೋ ಹೋಗ್ತಾ ಇರತ್ತೆ ನೋಡಿ ಯಾರ ಯಾರೋ ಕೇಳಿದಂತೆ ಪ್ರೀತಿಗೂ ಪ್ರೇಮಕ್ಕೆ ಏ ಏನು ವ್ಯತ್ಯಾಸ ಅಂತ ಮೇಷ್ಟ್ರು ಅದಕ್ಕೆ ಒಬ್ಬ ವಿದ್ಯಾರ್ಥಿ ನನ್ ನನ್ನಂತ ಒಂದು ಸ್ವಲ್ಪ ತರಲೆ ಹೇಳಿ ಹೇಳ್ದಂತೆ ಸರ್ ನೀವು ನಿಮ್ಮ ಮಗಳನ್ನು ಪ್ರೀತಿಸಿದರೆ ಅದು ಪ್ರೀತಿ ಅದೇ ನಾನು ನಿಮ್ಮ ಮಗಳ ಮಗಳನ್ನ ಪ್ರೀತಿಸಿದರೆ ಅದು ಪ್ರೇಮ ಅಂತ ಇದು ಗಂಗಾವತಿ ಪ್ರಾಣೇಶ್ವರ್ ಹೇಳಿದ್ದು ಸೊ ಹೀ ಹೀಗಾಗಿ ಏನು ಹೇಳಿದ್ನಲ್ಲ ನಾನು ನಾನು ಯಾರಿಗೂ ಐ ಐ ಲವ್ ಯು ಅಂತ ಹೇಳೋ ಒಂದು ಸಾಹಸ ಮಾಡಲಿಲ್ಲ ಆದರೂ ಅನೇಕ ಜನ ಮಾಡಿದ್ದಾರೆ ಒಂದು ಸಲ ಐ ಐ ಐ ಲವ್ ಯು ಅಂತ ಹೇಳಿದಾಗ ಒಬ್ಳು ಹೇಳಲು ಐ ವಿ ಲಿವ್ ಯು ಅಂತ ಹಾಗಾಗಿ ಈ ಥರ ಅನೇಕ ಆಗಿದೆ ಮತ್ತು ಮ್ಯಾರೇಜ್ ಅಂದರೆ ಏನು ಅಂತ ನಾನು ಹೇಳ್ತೀನಿ ನೋಡಿ ಮ್ಯಾರೇಜ್ ಅಂದರೆ ನಾನು ಎಲ್ಲಿ ಇದೇ ಪ್ರಶ್ನೆ ಎ ಎಲ್ಲ ಕಡೆ ಹೋದಾಗ ಕೇಳ್ತಾ ಇರ್ತಾರೆ ವಾಟ್ ಈಸ್ ಮ್ಯಾರೇಜ್ ಅಂತ ನಾನು ಹೇಳ್ತೀನಿ ಮ್ಯಾರೇಜ್ ಇಸ್ ನಥಿಂಗ್ ಬಟ್ ಸರ್ಕಲ್ ಆಫ್ ತ್ರೀ ರಿಂಗ್ಸ್ ಅಂತ ಅಂದರೆ ಮೂರು ರಿಂಗು ಒಂದು ಎಂಗೇಜ್ಮೆಂಟ್ ರಿಂಗು ಇನ್ನೊಂದು ವೆಡ್ಡಿಂಗ್ ರಿಂಗು ಆಮೇಲೆ ಅಲ್ಟಿಮೇಟ್ಲಿ ಲೈಫ್ ಲಾಂಗ್ ಸಫರಿಂಗು ಅಂತ ಇದು ಇದು ನನ್ನ ಸ್ವಂತ ಬರವಣಿಗೆ ಯಾ ಅಷ್ಟೇ ಈ ಹಿ ಇದನ್ನು ಯಾಕೆ ಬರದೆ ಗೊತ್ತಾ ಆಸ್ಕರ್ ವೈಲ್ಡ್ ಅವರು ಒಂದು ಡ್ರಾಮಾ ಬರೀತಾರೆ ವುಮೆನ್ ಆಫ್ ನೋ ಇಂಪಾರ್ಟೆನ್ಸ್ ಅಂತ ಇದು ಆಕ್ಚುಲಿ ಒಂದು ಮೂವಿನೂ ಆಗಿತ್ತು ತುಂಬಾ ಚೆನ್ನಾಗಿದೆ ಇದು ಅಂತ ಐರಿಶ್ ರೈಟ್ ಓ ಆಸ್ಕರ್ ವೈಲ್ಡ್ ಅಂತ ಹಾಗಾಗಿ ಇದನ್ನು ನಾನು ಓದ್ತಾ ಓದ್ತಾ ಇರ್ಬೇಕಾದ್ರೆ ಯಾರೋ ಕೇಳ್ತಾರೆ ಇವ್ರನ್ನ ಅದು ಡ್ರಾಮಾಟಿಸ್ಟ್ ಹೂ ಇಸ್ ಲಕ್ಕಿ ಇನ್ ದಿಸ್ ವರ್ಲ್ಡ್ ಮೆನ್ ಆರ್ ವುಮೆನ್ ಅಂತ ಅದಕ್ಕೆ ಅವರು ಹೇಳ್ತಾರೆ ಮೆನ್ ಅಂತ ಯಾಕೆ ಅಂತ ಕೇಳ್ತಾರೆ ಯಾಕಂದ್ರೆ ಮೆನ್ ಲೇಟ್ ಆಗಿ ಮದುವೆ ಆಗ್ತಾರೆ ಬೇಗ ಬೇಗ ಸಾಯ್ತಾರೆ ಅಂತ ಸೊ ಹಾಗಾಗಿ ಪುರುಷರೇ ಅದೃಷ್ಟವಂತ ಅಂತ ಸೊ ಇನ್ನು ಮದುವೆ ಆಗೋ ವಯಸ್ಸು ಇನ್ನು 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 ಮದುವೆ ಆಗೋ ವಯಸ್ಸು ಆದ್ರೂ ಇನ್ನೂ ಮದುವೆ ಆಗೋ ಮನಸ್ಸು ಮಾಡಿಲ್ಲ ಆದರೂ ಹಾಕ್ತೀನಿ ಹಾಕ್ತೀನಿ ಖಂಡಿತ ಆಗ್ತೀನಿ ಸರ್ ಓಕೆ ಸರ್ ಸುಳ್ಳು ಹೇಳಬೇಕು ನಿಜ ಹೇಳ್ಬೇಕಾ ಇಲ್ಲ ಸರ್ ಸುಳ್ಳು ಹೇಳ್ತೀನಿ ಸರ್ ನಾನು ಏಜು ಫೋರ್ಟೀನ್ ಸರ್ ಅದನ್ನು ಉಲ್ಟಾ ಮಾಡಿ ಉಲ್ಟಾ ಮಾಡಿ ಸರ್ ಸರ್ಕಾರಿ ನೌಕರರು ಹಾಗೂ ಸಂಗೀತಗಾರರು ನೀವು ಹೌದು ಸರ್ ಸರ್ಕಾರಿ ನೌಕರರು ಮಿಮ್ರಿ ಕಲಾವಿದನ ಹೌದು ಆಮೇಲೆ ಸಂಗೀತವಾದಿಗಳನ್ನು ನುಡಿಸ್ತೀನಿ ಆಮೇಲೆ ಕವನಗಳನ್ನು ನುಡಿಸ್ತೀನಿ ಆದರೆ ಒಂದೇನಪ್ಪ ಅಂದರೆ ಯಾವುದು ನೆಟ್ಟಿಗೆ ಮಾಡಲ್ಲ ಎಲ್ಲ 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 ಸಟ್ ಸೊಟ್ಟಿಗೆ ಮಾಡೋದು ಜಾಕ್ ಆಫ್ ಆರ್ಟ್ಸ್ ಮಾಸ್ಟ್ ಆಫ್ ನನ್ನ ಅಂತಾರಲ್ಲ ಹಾಗೆ ಎಲ್ಲದರಲ್ಲೂ ಇದ್ದೀನಿ ಯಾವುದರಲ್ಲೂ ಇಲ್ಲ ಅದಕ್ಕೆ ಅನೇಕ ಜನ ಟೀಕೆ ಟೀಕೆ ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಹ್ಞೂ ಹ್ಞೂ ಹೇಳಿ ಹೇಳಿ ಓಕೆ ನಾನು ಎಲ್ಲ ಕಡೆ ಹೋ 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 ಹೋದ ಹೋದಾಗಲೂ ನನ್ನ ಮೊದಲನೇ ಕವನ ನಾನು ಹದಿನಾಲ್ಕನೇ ವಯಸ್ಸಲ್ಲಿ ಬರೆದಿದ್ದು ಅನ್ಸಕ್ಸಸ್ಫುಲ್ ಲವ್ ಅಂತ ನೋಡೋಣ ಅದು ಅದು ಯಾವಾಗ ಸಕ್ಸಸ್ ಆಗೋದು ಸಕ್ಸಸ್ ಆಗೋದು ನಾನು ಕಾಯ್ತಾ ಇದ್ದೀನಿ ಅನ್ಸಕ್ಸ್ಫುಲ್ ಲವ್ ಅಂತ ನೋಡಿ ಅದು ಯಾವ ಥರ ಹೋಗುತ್ತೆ ಗೊತ್ತಾ ಒನ್ಸ್ ಐ ಲವ್ಡ್ ಅ ಬ್ಯೂಟಿಫುಲ್ ಗರ್ಲ್ ಹೂ ವಾಸ್ ಸೊ ಕ್ಯೂಟ್ ಆ್ಯಂಡ್ ವೈಟ್ ಆಫ್ ದ ಪರ್ಲ್ ಐ ಲವ್ ಅರ್ ವೆನ್ ಐ ವಾಸ್ ಅಟ್ ಸ್ಕೂಲ್ ಆ್ಯಂಡ್ ಸೂನ್ ರಿಯಲ್ ಲೈಸ್ ಐ ವಾಸ್ ಅ ಫೂಲ್ ಅಂತ ಆದರೆ ನಂಗೆ ಬಿ ಬಿ ಎಮ್ ಶ್ರೀ ಅವ್ರು ತುಂಬ ಇಷ್ಟ ಅವರು ಕನ್ನಡದ ಕಣ್ವ ಅಂತಾರಲ್ಲ ಅವರು ನೋಡಿ ಅವರು ಆತ್ಮಚರಿತ್ರೆಯಲ್ಲಿ ಅವ್ರು ಬರ್ಕೋತಾರೆ ಕಣ್ ನನಗೆ ಸ್ನೇಹಿತರು ಕಮ್ಮಿ ಆದರೆ ಪು ಪುಸ್ತಕಗಳು ಜಾಸ್ತಿ ಅಂತ ಅವ್ರ ಕಾಕ ಆತ್ಮಚರಿತ್ರೆ ಓದಿದ್ದೀನಿ ಭೀಮ್ ಶ್ರೀ ಅವರ ಜೀವನ ಅಂತ ಸೊ ಹಾಗಾಗಿ ಅವರ ಫು ಫುಲ್ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತ ಅವರು ಇಂಗ್ಲೀಷ್ ಗೀತೆಗಳನ್ನ ಕಣ್ಣಕ್ಕೆ ತೊಗೊಂಡ್ಬರ್ತಾರೆ ಅವ್ರು ಏನಾದರೂ ಆ ಕೆಲಸ ಮಾಡದೆ ಹೋಗಿದ್ರೆ ಇವತ್ತು ಕನ್ನಡ ಇಷ್ಟು ಇಷ್ಟು ಶ್ರೀಮಂತ ಆಗ್ತಿರಲಿಲ್ಲ ಸರ್ ಹೌದು ಖಂಡಿತ ಖಂಡಿತ ಯಾಕಂದ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದ್ದಿದ್ದು ಪಂಪ ರನ್ನ ಬಸವಣ್ಣ ಎಲ್ಲ ಇವರು ಅನೇಕ ಕೊಟ್ಟಿದ್ದಾರೆ ಆದರೆ ಆಧುನಿಕ ಸಾಹಿತ್ಯ ಅಂತ ಬಂದಾಗ ಬಿಎಂ ಶ್ರೀ ಅವರಿಂದನೇ ಶುರು ಆಗಬೇಕಲ್ಲ ಆಧುನಿಕ ಹಾಗೂ ನವೋದಯ ಸಾಹಿತ್ಯ ಅಂತ ಬ ಬಂದಾಗ ಅದು ಬಿಎಂ ಶ್ರೀ ಅವರಿಂದನೇ ಅಲ್ವಾ ಇಲ್ಲಿ ಇಲ್ಲಾಂದ್ರೆ ಅದು ಬರೀ ಆಗ್ತಾ ಇತ್ತು ಪಂಪ ರನ್ನ ಅವರೆಲ್ಲ ಏನಿದ್ರು ಮಹಾಭಾರತ ರಾಮಾಯಣ ಇದನ್ನು ಮೂಲತಃ ಅದರಾಗ ಇಟ್ಕೊಂಡು ಅವರು ಬರಿತಾ ಆದರೆ ಅದು ಜನಸಾಮಾನ್ಯಾಗ ಅದು ತರ್ತಿರಲಿಲ್ಲ ಆಫ್ಕೋರ್ಸ್ ಅದು ಚಂದಕಾವ್ಯ ಮಹಾಕಾವ್ಯ ಎಲ್ಲ ನಾನು ಒಪ್ಕೋತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾ ಯಾರನ್ನೂ ಹಾ ಇದು ಮಾಡ್ತಾ ಇಲ್ಲ ಟೀಕೆ ಮಾಡ್ತಾ ಇಲ್ಲ ಬಿ ಬಿಎಂ ಶ್ರೀ ಅವರು ಸರಳವಾಗಿ ಬರೆದ್ರು ಅದು ಜನಸಾಮಾನ್ಯ ಬಿ ಬಿಎಂ ಶ್ರೀ ಅವರು ಎಷ್ಟು ಮಟ್ಟಿಗೆ ಅವರು ಬರೆದ್ರು ಬಿಎಂ ಶ್ರೀ ಅವರು ಕುವೆಂಪು ನೋಡಿ ಕುವೆಂಪು ಸ್ಟಾರ್ಟಿಂಗ್ ಇಂಗ್ಲೀಷ್ ಇಂಗ್ಲೀಷ್ ಅಲ್ಲಿ ಬರಿತಾ ಇದ್ರು ಅದು ಜೇಮ್ಸ್ ಕರ್ಜನ್ ಅವರು ಬಂದು ಹೇಳಿದ್ರು ಕುವೆಂಪು ಅವರಿಗೆ ದಯವಿಟ್ಟು ಇಂಗ್ಲೀಷಲ್ಲಿ ಬರಿಬೇಡಿ ನಿಮ್ಮ ಭಾಷೆ ನಿಮ್ಮ ಕನ್ನಡ ಭಾಷೆಯಲ್ಲಿ ಬರೀರಿ ಅಂತ ಹಾಗಾಗಿ ಕುವೆಂಪು ಕನ್ನಡದಲ್ಲಿ ಬರೀ ಶುರು ಮಾಡಿದ್ರು ಹಾಗೂ ಒಂದು ಅತ್ಯುನ್ನತ ಕವಿ ಅನ್ಸ್ಕೊಂಡ್ರು ಅವರು ಸರ್ ಈ ವಾದ್ಯದ ಹೆಸರು ಮೆಲೋಡಿಯನ್ ಅಂತ ಕೈಗೆ ಸಿಗುವುದೇ ತಂಗಾಡಿ ಬೀಳಿಸಿ ನೋಡು ಉರುಳಿ ಹೋಗದು ಆಮೇಲೆ ವಜ್ರಮಣಿ ಅವರು ಎಂತ ವಿಲೋನ್ಸರ್ ಅವ್ರದ್ದು ಕಂಚಿನ ಕಕ್ಕ ಕಂಠ ಆಕಸ್ಮಿಕದಲ್ಲಿ ಕೇಳಿದ್ರೆ ಡೈಲಾಗ್ ಅವರು ಏನು ರಾಯರು ರಾಯರ ಬಿಡಿ ಸಿಗ್ರೆಟ್ ಆಗೋಲ್ಲ ಅಂತ ಕಾಣುತ್ತೆ ಸ್ಟಾರ್ಟಿಂಗ್ ಡೈಲಾಗ್ ವಜ್ರಮಣಿಯವರದ್ದು ಏನು ರಾಯರಿಗೆ ಬಿಡಿ ಸಿಗರೇಟ್ ಆಗೋಲ್ಲ ಅಂತ ಕಾಣುತ್ತೆ ಆಮೇಲೆ ಪ್ರಚಂಡ ರಾವಣ ನನಗೆ ನೋಡಿರಿ ಸರ್ ಮಹಾಭಾರತ ರಾಮಾಯಣ ಎಲ್ಲ ಗ್ರಂಥದಲ್ಲೂ ನನಗೆ ಸ್ವಲ್ಪ ರಾಕ್ಷಸರ ತೀರ್ ತುಂಬಾ ಇಷ್ಟ ಸರ್ ರಾವಣ ತುಂಬಾ ಇಷ್ಟ ಹಿರಣ್ಯ ಕಶ್ಯಪ್ ತುಂಬಾ ಇಷ್ಟ ಅವರು ಹಸ್ರರು ಅವರು ರಾಕ್ಷಸರು ಅವರು ದುಷ್ಟರು ಇದೆಲ್ಲ ಬಿಟ್ಬಿಡೋಣ ಆದ್ರೆ ಅವರಲ್ಲಿರೋ ಒಳ್ಳೆ ಕ್ವಾಲಿಟಿ ನೋಡೋಣ ಸರ್ ಎಂತ ವೀಣೆ ನುಡಿಸ್ತಾ ಇದ್ದ ಸರ್ ರಾವಣ ವೀಣೆ ನುಡಿಸ್ತಾ ಇದ್ದಕ್ಕೆ ಕೃಪೆ ಆಯಿತು ಯಾರು ವರ್ಣದ ಮಳೆ ಬಂತು ಮಳೆ ಬಂದು ಲಂಕ ಲಂಕ ಉಳಿತ್ತು ಸೊ ಹೀಗಾಗಿ ಆಮೇಲೆ ಭಕ್ತ ರಾಜಕುಮಾರ್ ಹಿರಣ್ಯ ಕಶ್ಯಪ್ ಅವರು ಪಾತ್ರ ಮಾಡಿದ್ದಾರೆ ನಾನು ನಿಜ ಹೇಳ್ತೀನಿ ಸರ್ ಹಿರಣ್ಯ ಕಶ್ಯಪ್ಪ ಅವರು ಇದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅದ ಹಿರಿಯ ಇದ್ದಿದ್ರೆ ಹೀಗೆ ಇದ್ದಂತ ಅಂತ ತೋರಿಸ್ಬಿಟ್ಟಿದ್ದಾರೆ ಸರ್ ಅಣ್ಣವರು ಆಗ ಸುಮ್ಮನೆ ಪ್ರಭಾಕರ್ ವಾಯ್ಸ್ ಅಷ್ಟು ಬರ್ತಿರಲಿಲ್ಲ ನಾನು ಸುಮ್ಮನೆ ಸುಮ್ನೆ ಟ್ರೈ ಮಾಡ್ದೆ ಹಾ ನಾನು ಟೈಗರ್ ಗೊತ್ತಾಯ್ತಾ ಅನುಕರಣೆ ಮಾಡ್ತೀನಿ ಮುಸಿಕ್ ಕೃಷ್ಣ ಮೂರ್ತಿ ಸರ್ ಆ ಮುಸಿಕ್ ಕೃಷ್ಣ ಮೂರ್ತಿ ಎಂತ ಹಾಸ್ಯ ಕಲಾವಿದ ಸರ್ ಬಂದನ ಫಿಲ್ ಏ ಏನ್ರ ನನ್ ಬಂದೇ ಹೋಗಿದೆ ಕಣ ಅಂತಾರೆ ಅವ್ರದ್ದು ಸ್ಟಾರ್ಟಿಂಗ್ ಡೈಲಾಗ್ ಪಡವನಲ್ಲಿ ಅಯ್ಯೋ ಮುಂಡೆ ರೇ ಈ ಕನೆಕ್ಷನ್ ಕಾಲಪ್ಪ ಅಂದ್ರೆ ಯಾರು ಅದೇ ಕೇಳ್ತೀರಲ್ರ ಅಂತ ರತ್ನಾಕರ್ ಅವರು ಅಂತಾರೆ ನೋಡಿ ಏನು ಮಾರ ನಾರೇ ಮಾಡಲಿ ನಿನಗೆ ಬೇಜಾರಾದ್ರೆ ನಾರೇನಪ್ಪ ಮಾಡಲಿ ಕಲಾ ಮಾಧ್ಯಮದ ಇವತ್ತು ಮಾತಾಡ್ತ ಮನಿ ನಾನು ಮಾತಾಡ್ತಾರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಏನು ಮಾಡ್ತಾರಲ್ಲ ಸೊ ಇಂಥ ಕಲಾವಿದರನ್ನ ನಾವು ಮನಕರಣೆ ಮಾಡ್ತೀನಿ ಇದು ಮೌರ್ಚಿಂಗ್ ಅಂತ ಇದು ಒಳಗಡೆ ಬ್ಲೇಡ್ ಇರುತ್ತೆ ಸರ್ ಈ ಬ್ಲೇಡ್ ಏನಾದ್ರೂ ನಾಲ್ಗೆ ಟಚ್ ಆದ್ರೆ ನಾಲ್ಗೆ ಕಟ್ ಆಗುತ್ತೆ ಕಟ್ ಆಗುತ್ತೆ ಅಂದ್ರೆ ಏನಾಗಲ್ಲ ಒಂದು ಸ್ಮಾಲ್ ಕ್ರಾಕ್ ಬರುತ್ತೆ ಕ್ರಾಕ್ ಬಂದಾಗ ಒಂದಷ್ಟು ನಾಲ್ಕು ಹನಿ ರಕ್ತ ಬರುತ್ತೆ ಅಷ್ಟೇ ನಾನು ಇದನ್ನ ಹೇಗ್ ಕಲ್ತೆ ಗೊತ್ತಾ ನಾನು ಇದಕ್ಕೆ ಇದರ ಕೇಳ್ತಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಲ್ಲ ಫ್ಯೂಷನ್ ಅಂತ ಬರುತ್ತೆ ಫ್ಯೂಷನ್ ಫ್ಯೂಷನ್ ಅಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಾಶ್ಚಿಮಾತ್ಯ ಸಂಗೀತ ಈ ಮೂರನ್ನ ಇದು ಮಾಡ್ಕೊಂಡು ಫ್ಯೂಷನ್ ಡ್ರಮ್ಸು ವೈಲಿನ್ ಸೊ ಕೀಬೋರ್ಡು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಆಮೇಲೆ ಮೌರ್ಚಿಂಗು ಟಿಂಗ್ ಅಡ ಟಿಂಗ್ ಗಡಿನ ಸೌಂಡ್ ಬರ್ತಾಯಿತ್ತಲ್ಲ ಇದು ಏನು ಈ ಥರ ಸೌಂಡ್ ಬರ್ತಾರೆ ಏನು ಅಂತ ಆಮೇಲೆ ಮೌರ್ಚಿಂಗ್ ಅಂತ ಇದು ಮೂಲತಃ ಆ್ಯಕ್ಚುಲಿ ಚೈನೀಸ್ ಇನ್ಸ್ಟ್ರುಮೆಂಟ್ ಇದು ಒಬ್ಬ ಚೈನಾ ದೇಶದವನು ಇದನ್ನು ಫಸ್ಟ್ ತೊಗೊಂಡ್ಬಂದು ರಾಜಸ್ಥಾನ್ಗೆ ಸೊ ಚೈನಾಯಿಂದ ಅದು ಬಂತು ಒಬ್ಬ ಚೈನೀಸ್ ಫಿಲಾಸಫರ್ ಇದ್ದ ಸರ್ ಕನ್ಫ್ಯೂಷಿಯಸ್ ಅಂತ ಕನ್ಫ್ಯೂಷಿಯಸ್ ಕಾಲದಲ್ಲಿ ಈ ವಾದ್ಯ ತುಂಬ ಇದಾಗಿತ್ತು ನೀವು ಈಗಲೂ ಚೈನೀಸ್ ಮ್ಯೂಸಿಕ್ ಕೇಳಿದ್ರೆ ಈ ವಾದ್ಯ ಇದ್ದೇ ಇರುತ್ತೆ ಅದು ಆಮೇಲೆ ಏಕ್ತಾರ ಬರುತ್ತೆ ಹ್ಞೂ 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 ಒಂದು ಸೌಂಡ್ ಬರುತ್ತೆ ಅದು ಸಿಂಗಲ್ ಸ್ಟ್ರಿಂಗ್ ಯೂಸ್ ಮಾಡೋದಕ್ಕೆ ಏಕೆ ತಾರ ಅಂತ ಅದು ಅಷ್ಟೆ ಅದು ಮತ್ತು ಇದು ತುಂಬ ಯೂಸ್ ಮಾಡ್ತಾರೆ ಚೈನೀಸ್ ಸಂಗೀತದಲ್ಲಿ ಸೊ ಇದನ್ನು ಕ ತಗೊಂಡಾಗ ಅಮ್ಮಂಗಿಂತೂ ಭಯ ಆಗೋಯ್ತು ಏನೋ ಇದು ಹೆಂಗೋ ನಡೆಸೋದಿದು ಅಂತ ಆಮೇಲೆ ನಾನು ಎಲ್ಲಾ ತರ ಟ್ರೈ ಮಾಡಿ ಹಿಂಗೆ ಇಟ್ಕೊಂಡು ಟ್ರೈ ಮಾಡಿದೆ ಹಿಂಗೆ ಇಟ್ಕೊಂಡು ಟ್ರೈ ಮಾಡಿದೆ ಹಿಂಗೆ ಇಟ್ಕೊಂಡು ಟ್ರೈ ಮಾಡಿದೆ ಹ್ಞೂ ಆಗಲಿಲ್ಲ ಬರೀ ಗಾಯಗಳಷ್ಟೇ ನಾನು ನಾಲ್ಕು ಎಷ್ಟು ಸಲ ಕಟ್ ಮಾಡ್ಕೊಂಡಿರ್ಬೋದು ನೀವೇ ಯೋಚನೆ ಮಾಡಿ ಒಂದು ಸಲ ಎಲ್ಲ ಏ ಎರಡು ಸಲ ಎಲ್ಲ ಮೂರು ಸಲ ಇಲ್ಲ ನಾಲ್ಕು ಸಲ ಸರ್ ಆಮೇಲೆ ಒಂದು ಸತಿ ಏನು ಒಂದು ಸದಾ ಏನಾಯಿತು ಅಂದರೆ ಯಾವುದೋ ಪಾರ್ಕಲ್ಲಿ ಕೂತ್ಕೊಂಡಿದ್ದೆ ಏನೋ ಮರ ಮೊಡಕಕ್ಕೆ ಕೆಲಸ ಇರಲ್ಲ ಹಂಗೆ ವಾಕಿಂಗ್ ಹೋಗಿದ್ದೆ ಹಂಗೆ ಪಾರ್ಕಲ್ಲಿ ಕೂತ್ಕು ಕೂತ್ಕೊಂಡಿದ್ದೆ ಸರಿ ಸುಮ್ಮನೆ ತೊಗೊಂಡೆ ಹಿಂಗಿಟ್ಕೊಂಡೆ ಸರ್ ಹಿಂಗೆ ಹಿಂಗಿಟ್ಕೊಂಡೆ ಆಗ ಬಂತು ಸೌಂಡ್ ಬಂತು ಏನು ಈ ಥರ ಬರ್ತಾ ಇಲ್ಲ ಟ್ರೈ ಮಾಡಿದ್ರೆ ಅವಾಗ ಓದಾಯಿತು ಓಹೋ ಇದು ಇದೆ ಭಾರತ ಪ್ರೊಸೀಜರ್ ಇದೆಯೇ ಅಂತ

ಹಾ ಎಲ್ಲರೂ ಹೇಳ್ತಾರೆ ಅಂತ ಬಟ್ ಮೌತ ಅಲ್ಲ ಅದು ಆಕ್ಚುಲಿ ಇದಕ್ಕೆ ಹಾರ್ಮೋನಿಕಾ ಸೈಂಟಿಫಿಕ್ ನೇಮ್ ಹಾರ್ಮೋನಿಕಾ ಅಂತ ಆಕ್ಚುಲಿ ಮಾರ್ಟಿನ್ ಲೂದರ್ ಕಿಂಗ್ ಅವರು ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಹಾಡ್ಬಾರದ್ರು ವಿಶಲ್ ಓವರ್ ಕಮ್ ಅಂತ ಇದು ಪ್ರಪಂಚದ ಎಲ್ಲಾ ಭಾಷೆಗೂ ಡಬ್ಬ ಆಯ್ತು ಸರ್ ಇನ್ಕ್ಲೂಡಿಂಗ್ ಕನ್ನಡ ನಾವು ಗೆದ್ದೆ ಗೆಲ್ತೀವಿ ಅಂತ ಇಲ್ಲ ಹೊಂಗೆ ಕಾಮಿ ಅಂತ ಡಬ್ ಆಯ್ತು ಕನ್ನಡದಲ್ಲಿ ನಾವು ಗೆದ್ದೆ ಗೆಲ್ತೀವಿ ಅಂತ ಹಂಗೆ ತಮಿಳು ತೆಲುಗು ಇಂತ ಭಾಷೆ ಅಂತಿಲ್ಲ ಎಲ್ಲ ಭಾಷೆಗೂ ಅದು ಟ್ರಾನ್ಸ್ಲೇಟ್ ಆಯ್ತು ಜಾಸ್ತಿ ಡೈಲಾಗ್ ಓರಿಯಂಟೆಡ್ ಮೂವೀಸ್ ಏನಿರುತ್ತೆ ಡೈಲಾಗ್ ಓರಿಯಂಟೆಡ್ ಮೂವೀಸ್ ನಾವು ಜಾಸ್ತಿ ಕೇಳ್ತೀವಿ ನಾವು ಆ ಫಿಲಂ ನೋಡಿದಾಗ ನಮಗೆ ಡೈಲಾಗ್ಸ್ ಅದು ತಲೆಯಲ್ಲಿ ಹೋಗಿ ನಿಂತು ಬಿಡುತ್ತೆ ಸೊ ಒಂದ್ ಫಿಲಂನ ನೀವು ನಂಬಲ್ಲ ಏಳು ಸುತ್ತಿನ ಕೋಟೆ ಫಿಲಂ ಇದೆಯಲ್ಲ ಅಂಬರೀಷ್ ಅವ್ರದ್ದು ಅದು ನಾನು ಎಪ್ಪತ್ತೈದು ಸಲ ಮಾಡೋರಿಗೆ ತಲೆ ಕೆಟ್ಟಿರಬೇಕು ಕೆಲಸ ಮಾಡೋದಕ್ಕಿಂತ ಕತ್ತೆ ಕಾಯ್ದು ವಾಸ ಆಮೇಲೆ ಮಾನಸ ಸರೋವರ ಅದನ್ನ ನೂರ ಇಪ್ಪತ್ತೈದು ಸಲ ನೋಡಿದ್ದೀನಿ ನಮಕೆ ನಾನು ಪ್ರಳಯರಾಜ ಶ್ರೀನಾಥ್ ಅವರ ನನ್ನ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಕಾಶಿನಾಥ ಹೇಳಿದ ಲವ್ ಮಾಡಿ ನೋಡಿ ಅಂತ ಲವ್ ಮಾಡ್ತಾ ಮಾಡ್ತಾನೆ ಬೇಕಾಡ್ಸಲಿ ಸಲ ನೋಡಿದ್ದೀನಿ ಸೊ ಈ ತರ ಹೇಳದ್ರೆ ನನಗೆ ಈ ಆಮೇಲೆ ಇನ್ನೊಂದು ಯಮಲೋಕದಲ್ಲಿ ಅಂತ ಅದ್ರಲ್ಲಿ ಧೀರೇಂದ್ರ ಗೋಪಾಲ್ ಮತ್ತೆ ಸರ್ಗಮ ವಿಜಿ ಅವರು ಇಬ್ರು ಅದ್ಭುತವಾಗಿ ಎಲ್ಲರನ್ನು ನಸಿಸಿದಾರೆ ಅದ್ರಲ್ಲಿ ಧೀರೇಂದ್ರ ಗೋಪಾಲ್ ಯಮರಾಜ ಆಮೇಲೆ ಚಿತ್ರಗುಪ್ತ ಬಂದು ಸರ್ಗಮ ವಿಜಿ ಆಮೇಲೆ ಕೀರ್ತಿರಾಜ್ರು ಯಾವ ಫಿಲ್ಮ್ ಮಿಸ್ ಮಾಡಿಲ್ಲ ಬಾಲಕೃಷ್ಣ ಅವರು ಯಾವ ಫಿಲ್ಮ್ ಮಿಸ್ ಮಾಡಿಲ್ಲ ನನಗೆ ಇಂಥ ಕಕ್ಕ ಮತ್ತೆ ಆಮೇಲೆ ಟೈಗರ್ ಪ್ರಭಾಕರ್ ಬಂಬೆದಾದ ನನ್ನ ಫೇವರೆಟ್ ಫಿಲಮ್ ಆಮೇಲೆ ನನ್ನ ಕಲಾವಿದೆಯರು ಒಂದು ಬಂದಾಗ ನನಗೆ ಹ್ಞೂ ಉಮಾಶು ಕುಮಾರ್ ತುಂಬ ಇಷ್ಟ ಸರ್ ಏನು ಆ್ಯಕ್ಟಿಂಗ್ ಸರ್ ಅವರು ಕಾವಿನ ಹಳ್ಳಿಯಲ್ಲಿ ಸೂಪರ್ ಆಕ್ಟಿಂಗ್ ಉಮಾಶು ಕುಮಾರ್ ಅವರು ಆಮೇಲೆ ಚಾಮರಾಜಪೇಟೆಯಲ್ಲಿ ಮುಂಚೆ ಒಂದು ಬ್ಯೂಟಿ ಪಾರ್ಲರ್ ಕೂಡ ಇಟ್ಕೊಂಡಿದ್ರು ಅವರು ವಾಯ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ಲೀಲಾವತಿ ಅವರು ಅವ್ರ ಸಂದರ್ಶನ ನೀವು ಮಾಡಿದೀರಾ ಅದನ್ನು ನಾನು ಕೇಳಿದ್ದೀನಿ ಆಮೇಲೆ ನಮ್ಮ ಸಮೀಕ್ಷಾ ಅವರು ಸುಬ್ಬಲಕ್ಷ್ಮಿ ಸಂಸಾರದಲ್ಲಿ ಆ್ಯಕ್ಟ್ ಕಟ್ ಮಾಡಿದಾರಲ್ಲ ಆಮೇಲೆ ಆಮೇಲೆ ದೀಪು ಮೇಡಮ್ ಅವರು ಪಂಡ್ರಿಬಾಯಿ ಅವರು ಆಮೇಲೆ ಎಲ್ಲರೂ ಇಷ್ಟ ಎಲ್ಲರೂ ನಿನ್ನ ಫೇವ್ರೇಟ್ ಹೀರೋಯಿನ್ ಯಾರು ಇಷ್ಟ ಇಷ್ಟು ಇಷ್ಟಪಡ್ತಾರೆ ಕೇಳ್ತಾರೆ ನಾ ಹೇಳ್ತೀನಿ ನನ್ನ ಫೇ ಹೀರೋಯಿನ್ ಯಾರು ಗೊತ್ತಾ ನಮ್ಮ ಕೇರಳದ ಸಿಂಹದ ನಾ ನಾಯಕಿ ಸರಿತಾ ಅವರು ತುಂಬ ಇಷ್ಟ ಅವರು ಆಮೇಲೆ ಇತ್ತೀಚೆಗೆ ನನಗೆ ಫೇವ್ರೇಟ್ ಹೀರೋಯಿನ್ ಸಮೀಕ್ಷಾ ಅವರು ಹಾಗೂ ದೀಪು ಮೇಡಮ್ ಅವರು ದೀಪು ಮೇಡಮ್ ಅವರು ಎಷ್ಟು ಜನಕ್ಕೆ ಕಂಠದಾನ ಮಾಡಿದ್ದಾರೆ ಸರ್ ಈ ಇತ್ತೀಚೆಗೆ ಅವರು ಇಂಟರ್ವ್ಯೂ ಕೇಳ್ತಾ ಇದ್ದೆ ಮೋರ್ ದೆನ್ ಫೈವ್ ಹಂಡ್ರೆಡ್ ನಾಯಕರಿಗೆ ಫೈವ್ ಹಂಡ್ರೆಡ್ ಹೀರೋಯಿನ್ಸ್ ಅವರು ಕಂಡದಾನ ಮಾಡಿದ್ದಾರೆ ಅದಕ್ಕೆ ನನ್ನ ಅವ್ರಿಗೆ ಆಲ್ ದ ದ ದೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಮತ್ತು ನನ್ನ ಅವರು ಇವ್ರ ಮುಂದೆ ನನ್ನ ಕಲಾ ಪ್ರದರ್ಶನ ಮಾಡಬೇಕು ಅಂತ ಭಾಳ ಆಸೆ ಇದೆ ಸರ್ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸುಧೀಂದ್ರ ಅದು ಅದು ನೀವೇ ಹೇಳ್ಬೇಕಪ್ಪ ನಾನು ಕೇಳಿದ್ರ ಹೇಳ ಓಕೆ ಸುಧೀಂದ್ರ ಅಂದರೆ ಸರ್ ಹಿಂಗೆ ತರಲೆ ಮಾಡ್ತಾ ಇದೀವಿ ನಮ್ಮ ನಾನು ಈ ಈ ಥರ ಉತ್ತರ ಯಾಕೆ ಯಾಕೆ ಕೊಟ್ಟೆ ಗೊತ್ತಾ ನಮ್ಮ ಫ್ರೆಂಡ್ ಇದೇ ಪ್ರಶ್ನೆ ಕೇಳಿದೆ ಏಯ್ ಎಲ್ಲರು ಎಲ್ಲಿ ಎಲ್ಲರು ಸುಧೀಂದ್ರ ಅಂತಾರಲ್ಲೋ ಏನೋ ಹಂಗಂದ್ರೆ ಅಂತ ಏನು ಮ ಮಾಡ ಮಾ ಮಾಡೋದಲ್ಲ ತರಲ್ಲ ಕೆಲಸ ಓ ಹೋ ಹೋ ಹೋಗಿ ನಿಮ್ಮ ನೀನು ಸುಧೀಂದ್ರ ಹೆಸರು ಬಿದ್ದಾರಲ್ಲ ಅಂತ ಏನು ಏನೋ ಏಯ್ ಅದು ನೀನೇ ಹೇಳಬೇಕು ಅಂತ ಹೇಳಿದೆ ಆಮೇಲೆ ಒಂದು ಐದು ನಿಮಿಷ ಐದು ನಿಮಿಷ ಟೈಮ್ ಕೊಡು ಹೇಳ್ತೀನಿ ಅಂದೆ ಆಮೇಲೆ ಬರ್ಕೊಂಬಂದೆ ಏನಪ್ಪ ಸುಧೀಂದ್ರ ಅಂದರೆ ಎಸ್ ಯು ಡಿ ಹೆಚ್ ಐ ಎನ್ ಡಿ ಆರ್ ಎ ಅಲ್ವಾ ವೆಲಿಂಗೋ ಎಸ್ ಯು ಡಿ ಎಚ್ ಐ ಎನ್ ಡಿ ಆರ್ ಎ ಅಂದರೆ ಸೂಪರ್ ಯುನೀಕ್ ಡೈನಾಮಿಕ್ ಹೀರೋಯಿಕ್ ಇಂಟೆಲಿಜೆಂಟ್ ನೋಬಲ್ ರೊಮ್ಯಾಂಟಿಕ್ ಆ್ಯಂಡ್ ಅಸ್ಟಾನಿಷಿಂಗ್ ಈ ಎಲ್ಲ ಕ್ವಾಲಿಟೀಸ್ ಉಳ್ಳವನೇ ಆರ್ ಸುದೀಂದ್ರ ಅಂತ ಅರ್ಥ ಆಯ್ತಾ ನಿಮಗೀಗ ಇದೇ ಮಾತನ್ನು ನಾನು ಚಂದ್ರಮಾಹಿನಲ್ಲಿ ಆಡಿದ್ದೀನಿ ಸೋಮೇಶ್ವರ ಅವರು ಆಮೇಲೆ ಇನ್ನೊಬ್ಬರು ಚೈತ್ರ ಅಂತಿದ್ರು ಅವ್ರನ್ನ ತುಂಬ ಖುಷಿಪಟ್ಟರು ಈ ಎಲ್ಲ ಕ್ವಾಲಿಟಿ ನಿನ್ನಲ್ಲಿ ಇದೆ ಅಂತ ಹೇಳಿದ್ರು ಆಮೇಲೆ ಬಿ ಆರ್ ಚಾಯ ಬಂದೂ ನಾನು ಹೇಳಿದ್ದೀನಿ ಅದು ನಾವು ಸ್ವಲ್ಪ ಫಾಸ್ಟಾಗಿ ಹೇಳಬೇಕು ಅಂದರೆ ಸೂಪರ್ ಯೂನಿಕ್ ಡಾ ಹೀರೋ ಗಿಡ ನೋ ಬಟ್ ಡಿಸಿಪ್ಲೀನ್ ರೊಮಾಟಿಕ್ಸೋ ಆಲ್ ದೀಸ್ ಕ್ವಾಲಿಟಿ ಮೇಕ್ಸ್ ಆರ್ ಸುಧೀಂದ್ರ ಅಂತ ಹೇಳೋದು ಆಮೇಲೆ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಇರೋದು ನಾಲ್ಕು ದಿನ ಸರ್ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡೋಣ ತಪ್ಪು ಸರಿ ಅವರವರು ಮನಸ್ಸಿಗೆ ಇಷ್ಟಪಟ್ಟಿದ್ದು ಯಾಕೆಂದರೆ ಒಬ್ಬೊಬ್ಬರು ಆದರ್ಶ ಒಡ ಥರ ಇರುತ್ತೆ ನಾನು ಈ ಆದರ್ಶವಾದ ಜೀವನ ನಡೆಸಿ ಅಂತ ಖಂಡಿತ ಹೇಳೋಕ್ಕೆ ಹೋಗಲ್ಲ ಬಟ್ ಏನಂದರೆ ಸ್ವಲ್ಪ ಓದಿನ ಬಗ್ಗೆ ಸ್ವಲ್ಪ ಆಸಕ್ತಿ ಇರಲಿ ಆಮೇಲೆ ಫಸ್ಟ್ ಟ್ಯಾಂಕ್ ತಗೊಂಡ್ರೆ ತಗೊಂಡರೆಲ್ಲ ಖಂಡಿತ ಕಂಡು ಖಂಡಿತ ಬುದ್ಧಿವಂತರಲ್ಲ ಫೇಲ್ ಆದರಲ್ಲ ಖಂಡಿತ ದಡ್ರಲ್ಲ ಆಯಿತಾ ನಮ್ಮ ಅಣ್ಣ ನಮ್ಮ ಅಣ್ಣವು ಓದಿರೋದು ನಾಲ್ಕನೇ ಕ್ಲಾಸ್ ಅಷ್ಟೇ ಆಮೇಲೆ ಅಂಗವಿಕಲರಿಗೆ ಏನು ಸ್ಪೆಷಲ್ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಡ ಅವ್ರನ್ನ ಜನಸಾಮಾನ್ಯರಂತೆ ಟ್ರೀಟ್ ಮಾಡಿ ಅಂಗವಿಕಲ ಅನ್ನೋಕ್ಕಿಂತ ಚೇತನು ಅಥವಾ ವಿಶೇಷ ಚೇತನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಲಾ ಮಾಧ್ಯಮನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ ಎಲ್ಲರೂ ಒಳ್ಳೇದಾಗತ್ತೆ ನನ್ನ ಸಂದರ್ಶನ ನೀವು ವೀಕ್ಷಿಸ್ಬೋದು ಆಮೇಲೆ ತುಂಬ ಥ್ಯಾಂಕ್ಸ್ ಸರ್ ಮತ್ತೆ ನಮ್ಮ ನನ್ನ ಅಚ್ಚೆಮಚ್ಚಿನ ಹಾಸ್ಯ ಕಲಾವಿದ ಡಿಗ್ರಿ ನಾದದವರಿಗೆ ನನ್ನ ಸ್ಪೆಷಲ್ ನಮಸ್ಕಾರಗಳನ್ನ ತಿಳಿಸ್ತೀನಿ ಸರ್ ಥ್ಯಾಂಕ್ ಯು ಮನಸ್ಸೊಂದಿದ್ದರೆ ಉಂಟುಂದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ